ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಕೀ ಉತ್ತರಗಳನ್ನು ನಿಮಗೆ ನೀಡ್ತಾ ಇದ್ದೀವಿ. ನೀವೇನು ಸೋಮವಾರ ಬರೀಲಿಕ್ಕೆ ಹೊರಟಿರ್ತಕ್ಕಂತಹ ಪಬ್ಲಿಕ್ ಪರೀಕ್ಷೆ ಏನಿದೆಯೋ, ರಾಜ್ಯ ಮಟ್ಟದ ಪಬ್ಲಿಕ್ ಪರೀಕ್ಷೆ, ಇದರ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನಿಮಗೆ ನೀಡ್ತಾ ಇದ್ದೀವಿ. ಸೊ ಇದು ಆಲ್ರೆಡಿ ವಿದ್ಯಾರ್ಥಿಗಳ ಮೂರನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರವನ್ನು ನೀಡ್ತಾ ಇರತಕ್ಕಂಥದ್ದು. ಇದರ ಜೊತೆಗೆ ಒಂದು ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು, ಬರೀ ಪ್ರಶ್ನೆ ಪತ್ರಿಕೆಗಳನ್ನು ಸಹ ನಿಮಗೆ ಅಭ್ಯಾಸ ಮಾಡಲಿಕ್ಕೆ ನಾನೀಗ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಳಿಸ್ಕೊಟ್ಟಿದ್ದೆ, ಅವನು ಅಭ್ಯಾಸ ಮಾಡಿದಿರಾ ಅಂತ ಅನ್ಕೋತಾ ಇದ್ದೀನಿ. ಜೊತೆಗೆ ಇದರ ನಂತರ ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೀನಿ. ಅಂದರೆ ಆ ಒಂದು ಸ್ಕೋರಿಂಗ್ ಪ್ಯಾಕೇಜಲ್ಲಿ ನಿಮಗೆ ಇಡೀ ಒಂದು ಟೆಕ್ಸ್ಟ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಆನ್ಸರ್ಸ್ ಬಿಟ್ಟು ಉಳಿದಿರತಕ್ಕಂತಹ ಎಲ್ಲ ಗ್ರಾಮರ್ ಪಾಯಿಂಟು, ಲೆಟರ್ ರೈಟಿಂಗು, ಛಂದಸ್ಸು, ಅಲಂಕಾರ ಪ್ರತಿಯೊಂದು ಸಹ ಯಾವ ರೀತಿ ಬರುತ್ತೆ ಅದರಲ್ಲಿ ನೀವು ಆ ವಿಡಿಯೋವನ್ನು ನೋಡಿದರೆ ಅದನ್ನು ಬಿಟ್ಟು ಬೇರೆ ಪ್ರಶ್ನೆಗಳು ಬರೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಇರ್ತಕ್ಕಂಥ ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ಸದ್ಯದಲ್ಲೇ ಈ ಬಿಡುಗಡೆ ಮಾಡ್ತಾ ಇದ್ದೀನಿ ಇವತ್ತೇ. ಹಾಗಾಗಿ ಆದ್ದರಿಂದ ಅದನ್ನು ಸಹ ನೋಡಿ ಪ್ರಾಕ್ಟೀಸ್ ಮಾಡಿರಿ, ಈ ಕ್ವಶನ್ ಪೇಪರ್ಸ್ನು ಸಹ ನೋಡಿ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ ಹೇಗಿದೆ ಅಂತೇಳಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೇನೆ. ಸೊ ವಿದ್ಯಾರ್ಥಿಗಳೇ, ಇದು ಈ ಒಂದು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಸಹ ನೀಡ್ತಾ ಇದ್ದೀವಿ. ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲಂತಹ ಅನೇಕ ಉಪವಾಕ್ಯಗಳನ್ನೇ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅಂತಹ ವಾಕ್ಯವನ್ನು ಏನಂತ ಕರಿತೀವಿ ನೋಡ್ರಿ. ಅಂತಹ ವಾಕ್ಯವನ್ನು ಸಂಯೋಜಿತ ವಾಕ್ಯ, ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ. ಈ ಸಂಯೋಜಿತ ವಾಕ್ಯ ಅಂತಕ್ಕಂತಹ ಡೆಫಿನೇಷನಲ್ಲಿ ಅನೇಕ ಉಪವಾಕ್ಯಗಳೊಡನೆ ಅಂತಕ್ಕಂತಹ ಒಂದು ಪದ ಇರುತ್ತೆ, ಅದನ್ನು ನೆನಪಿಟ್ಟುಕೊಂಡು ನೀವು ಸಂಯೋಜಿತ ವಾಕ್ಯವನ್ನು ಬರೀಬೇಕು. ಇನ್ನು ಸಂಪ್ರದಾನ ಕಾರಕಾರ್ಥವು ಈ ವಿಭಕ್ತಿಯಾದಾಗಿದೆ. ಸೊ ನೋಡ್ರಿ, ಚತುರ್ಥಿ ವಿಭಕ್ತಿಗೆ ಬರ್ತದೆ ಕರಣಾರ್ಥ ಕಾರ ಇವೆಲ್ಲ ಏನು ಬರ್ತಾವೋ ಕಾರಣ ಇದೆಲ್ಲ ಆ ಒಂದು ಕಾರಕಾರ್ಥದಲ್ಲಿ ನಾನು ನಿಮಗೆ ನೆಕ್ಸ್ಟ್ ಹೇಳಿದ್ನೆಲ್ಲ ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಅದರಲ್ಲಿ ಎಲ್ಲದನ್ನು ಸಹ ಡೀಟೇಲನ್ನು ಕೊಡ್ತಾ ಹೋಗ್ತೀನಿ, ಅದನ್ನು ನೀವು ನೋಡಿದರೆ ಎಲ್ಲದೂ ಸಹ ಅದರಲ್ಲಿ ಸಿಗ್ತದೆ. ಇದು ಆನ್ಸರ್ ಚತುರ್ಥಿ ವಿಭಕ್ತಿಗೆ ಸಂಬಂಧಪಟ್ಟಂಥದ್ದಾಗಿದೆ. ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯವನ್ನು ಹೀಗೆನ್ನುತ್ತೇವೆ ನೋಡ್ರಿ. ಕ್ರಿಯಾಪದ ಅಂತಕ್ಕಂತಹ ಒಂದು ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸೋದ್ರಿಂದ ಅದನ್ನು ಕ್ರಿಯಾರ್ಥ ಕಾವ್ಯ ಅಂತೇಳಿ ನಾವು ಕರಿತೇವೆ. ಸೊ ಮುಂದಿನ ಪ್ರಶ್ನೆ, ಮಹೇಶ ಈ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ನೋಡ್ರಿ. ಮಹೇಶನ ಬಿಡಿಸಿದಾಗ ನಾವು ಮಹಾ ಪ್ಲಸ್ ಈಶಾ ಅಂತ ಬಿಡಿಸ್ತೇವೆ. ಮಹಾ ಅಂದರೆ ಇಲ್ಲಿ ಆ ಬಂದಿದೆ, ಇಲ್ಲಿ ಈಕಾರ ಬಂದಿದೆ, ಕೂಡಿಸಿ ಬರೆದಾಗ ಮಹೇಶ ಅನ್ನೋದರಲ್ಲಿ ಎ ಬಂದಿದೆ. ಅಕಾರಕ್ಕೆ ಈಕಾರ ಬಂದು ಏಕಾರ ಆದರೆ ಅದನ್ನು ನಾವು ಗುಣಸಂಧಿ ಅಂತ ಕರಿತೇವೆ. ಹಾಗಾಗಿ ಆಪ್ಷನ್ ಸಿ ಗುಣಸಂಧಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಮುಕ್ಕಣ್ಣ, ಇಲ್ಲಿ ಮುಕ್ಕಣ್ಣ ಆಗಬೇಕಾಯಿತು, ಮುಕ್ಕಣ್ಣ ಆಗಿದೆ. ಮುಕ್ಕಣ್ಣ ಈ ಪದವು ಈ ಸಮಾಸಕ್ಕೆ ಉದಾಹರಣೆ ನೋಡ್ರಿ. ಮುಕ್ಕಣ್ಣ ಅಂತಂದರೆ ಅರ್ಥ ಮೂರು ಕಣ್ಣುಳ್ಳವನು ಅಂತ ಬರ್ತದೆ. ಮೂರು ಕಣ್ಣುಳ್ಳವನು ಮುಕ್ಕಣ್ಣ ಅಂತ ಕರಿತೇವೆ. ಇದನ್ನೇ ಏನಾದರೂ ನಿಮಗೆ ಮುಕ್ಕಣ್ಣು ಅಂತ ಕೊಟ್ಟರೆ ನೋಡ್ರಿ, ಮುಕ್ಕಣ್ಣು ಒಂದೇ ಒಂದು ಕೊಂಬು ಬಂತು ಅಂದರೆ ಮುಕ್ಕಣ್ಣು ಬಂತು ಅಂತಂದರೆ, ಸೊ ಇದನ್ನು ದ್ವಿಗು ಸಮಾಸಕ್ಕೆ ತಗೊಂತೀವಿ. ಹಾಗಾಗಿ ಎರಡೂ ಸಮಾಸಗಳನ್ನು ದ್ವಿಗು ಬಹುರ್ವಿಹಿ ಒಂದೇ ಇದರಲ್ಲಿ ಕೊಡೋದಿಲ್ಲ, ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಮುಕ್ಕಣ್ಣು ಕೊಟ್ಟಿದ್ರೆ ಅದನ್ನು ದ್ವಿಗು ಸಮಾಸಕ್ಕೆ ಬರೀಬೇಕು. ಮೂರು ಕಣ್ಣು ಅಂತ ಬರಿತೇವೆ, ಮೂರು ಅನ್ನೋದು ಸಂಖ್ಯೆ ಬರ್ತದೆ, ಹಾಗಾಗಿ ದ್ವಿಗು ಸಮಾಸಕ್ಕೆ ಬರ್ತದೆ. ಇಲ್ಲಿ ಮುಕ್ಕಣ್ಣ ಅಂತ ಕೊಟ್ಟಿರೋದ್ರಿಂದ ಇದನ್ನು ನಾವು ಬಹುರ್ವಿಹಿ ಸಮಾಸಕ್ಕೆ ಬರಿತೇವೆ. ಬಹುರ್ವಿಹಿ ಸಮಾಸದಲ್ಲಿ ಸಾಮಾನ್ಯವಾಗಿ ಪುರಾಣ ಪುಣ್ಯ ಕಥೆಗಳಲ್ಲಿ ಬರ್ತಕ್ಕಂತಹ ಎಲ್ಲ ಹೆಸರುಗಳು, ದೇವರ ಹೆಸರುಗಳಿರ್ಬೋದು, ಎಲ್ಲವೂ ಸಹ ಬಹುರ್ವಿಹಿ ಸಮಾಸಕ್ಕೆ ಬರ್ತಕ್ಕಂತಹದ್ದೇ ಜಾಸ್ತಿ ಚಾನ್ಸ್ ಇರ್ತಕ್ಕಂಥದ್ದು. ಈಗ ನೋಡೋಣ, ಒಂದು ಪದವನ್ನು ಅಥವಾ ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆ ಬಳಸಲಾಗುತ್ತದೆ. ಸೊ ನೋಡ್ರಿ, ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದ ಬರೀಬೇಕಾದ್ರೆ, ಈಗ ಯಾವುದೋ ಒಂದು ಪದವನ್ನು ನಾವು ಬಳಸ್ತೇವೆ, ಆ ಪದಕ್ಕೆ ಸಮಾನಾರ್ಥಕ ಪದ, ಈಗ ಕಾಡು ಅಂತ ಒಂದು ಪದವನ್ನು ಬಳಸ್ಬಿಟ್ಟು ಅದಕ್ಕೆ ವನ ಅರಣ್ಯ ಅಂತ ಬರೀಬೇಕಾದ್ರೆ ಬ್ರ್ಯಾಕೆಟ್ ಒಳಗಡೆ ಬರಿತೀವಿ ನಾವು ಕಾಡು ಅಥವಾ ವನ ಅಂತ. ಈ ಥರ ಬ್ರ್ಯಾಕೆಟ್ ಹಾಕಿ ಇದನ್ನು ಬಳಸೋದಾದರೆ ಅದನ್ನು ಆವರಣ ಅಂತ ಕರಿತೇವೆ. ಅದಕ್ಕೆ ಆವರಣ ಚಿಹ್ನೆಯನ್ನು ಬಳಸಿ ನಾವು ಬೆಳಿತೇವೆ. ಸೊ ಆಪ್ಷನ್ ಸಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಇದೆ. ಸೊ ಓಕೆ, ಸೈಬ್ ಸ್ವಲ್ಪ ದೊಡ್ಡದು ಮಾಡಿದ್ದೀನಿ ಕಾಣಲಿಕ್ಕೆ ನಿಮಗೆ ವಿಡಿಯೋದಲ್ಲಿ, ಮೊಬೈಲಲ್ಲಿ ಭಾಳ ಚಿಕ್ಕದಾಗಿ ಕಾಣುತ್ತೆ ಅಂತ. ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಸಂಬಂಧಿಗಿಂತ ಮೂರನೇ ಪದದ ಸಂಬಂಧಿ ಪದ ಬರೀಬೇಕು. ನೋಡ್ರಿ, ಆ ಈ ಉ ಇವನ್ನ ನಾವು ದೀರ್ಘ ಸ್ವರಗಳು ಅಂತ ಕರಿತೀವಿ, ಯಾಕೆಂದರೆ ದೀರ್ಘ ಉಚ್ಚಾರಣೆಯನ್ನು ಮಾಡ್ತೀವಿ. ಅ ಈ ಊರು ಇವನ್ನ ನಾವು ಹ್ರಸ್ವ ಸ್ವರಗಳು ಅಂತ ಕರಿತೇವೆ. ರಸಸ್ವರ ಅಂದರೆ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಸ್ವರಗಳಿಗೆ ರಸಸ್ವರಗಳು. ಎರಡು ಮಾತ್ರ ಕಾಲದಲ್ಲಿ ಆ ಅಂತ ಟೈಮ್, ಎರಡು ಟೈಮ್ ಅಕ್ಷರದ ಟೈಮನ್ನು ತಗೊಂತದೆ, ಅದಕ್ಕೆ ದೀರ್ಘ ಸ್ವರ ಅಂತ ಕರಿತೇವೆ. ಇಷ್ಟು ಅಂತಕ್ಕಂಥದ್ದು ಪರಿಮಾಣವಾಚಕ, ಇಷ್ಟು ಅಂದರೆ ಸ್ವಲ್ಪ ಅಂತ ಅರ್ಥ, ಅದು ಒಂದು ರೀತಿಯ ಪರಿಮಾಣವನ್ನು ಸೂಚಿಸೋದ್ರಿಂದ ಪರಿಮಾಣವಾಚಕ. 15 ಅಂತಕ್ಕಂಥದ್ದು ಸಂಖ್ಯೆಯನ್ನು ಸೂಚಿಸ್ತದೆ, ಅದಕ್ಕೋಸ್ಕರ ಇದನ್ನು ಸಂಖ್ಯಾವಾಚಕ ಅಂತ ಕರಿತೇವೆ. ಇದರಲ್ಲಿ ಸಂಖ್ಯೆ ಇರಲ್ಲ, ಇಷ್ಟು ಅಷ್ಟು, ಕೆಲವು, ಸ್ವಲ್ಪ, ಬಹಳ, ಜಾಸ್ತಿ, ಕಡಿಮೆ, ಇಂಥವನ್ನು ಪರಿಮಾಣವಾಚಕಗಳು ಅಂತ ಕರಿತೇವೆ. ಹಾಗಾಗಿ ಅದನ್ನು ನಾವು ಪರಿಮಾಣವಾಚಕ. ಸಂಖ್ಯೆ ಇದ್ದರೆ ಒಂದರಿಂದ ಹಿಡಿದು ನೀವು ಯಾವುದೇ ಸಂಖ್ಯೆ ಬರೀರಿ, 100,00,000,00,000 ಯಾವ ಸಂಖ್ಯೆ ಬರೆದರೂ ಸಹ ಅದು ಸಂಖ್ಯಾವಾಚಕಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ. ಇನ್ನು ಕಬ್ಬ ಅನ್ನೋದಕ್ಕೆ ಕಾವ್ಯ, ಇಲ್ಲಿ ತದ್ಭವವನ್ನು ಕೊಟ್ಟು ತತ್ಸಮವನ್ನು ಕೊಟ್ಟಿದ್ದಾರೆ. ಬೇಹಾರಿ ಅನ್ನೋದಕ್ಕೆ ವ್ಯಾಪಾರಿ, ಇಲ್ಲಿ ತದ್ಭವವನ್ನು ಕೊಟ್ಬಿಟ್ಟು ತತ್ಸಮವನ್ನು ಕೇಳಿರೋದ್ರಿಂದ ಬೇಹಾರಿ ಅನ್ನೋದು ತದ್ಭವ, ವ್ಯಾಪಾರಿ ಅನ್ನೋದು ತತ್ಸಮ ಆಗಿರ್ತದೆ. ಸೊ ಹಾಗಾಗಿ ವ್ಯಾಪಾರಿ. ತನುಜ ಅಂದರೆ ಅರ್ಥ ಮಗ ಅಂತ, ಸಖ ಅಂದರೆ ಅರ್ಥ ಗೆಳೆಯ ಅಂತ ಹೇಳಿ ಅರ್ಥವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಗೆಳೆಯ ಅಂತೇಳಿ ಉತ್ತರವನ್ನು ನೀವು ಬರೀಬೇಕು. ಸೊ ನೆಕ್ಸ್ಟು, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಸೊ ನೋಡೋಣ ಈಗ. ಸೊ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು, ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಅಂತ ಇದೆ. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫ್ಲಾರ್ ಸ್ಕ್ವೇರ್ ಅಂತಕ್ಕಂಥದ್ದು. ಸೊ ಗಡಿ ಪ್ರದೇಶದಲ್ಲಿ ಬ್ಲ್ಯಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತಿದೆ? ಗಡಿ ಪ್ರದೇಶಗಳಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲ್ಯಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತಿದೆ ಅಂತ ಬರೀಬೇಕು. ಸುಕುಮಾರ ಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು? ಸುಕುಮಾರ ಸ್ವಾಮಿಗೆ ಸೆಟ್ಟಿಯ ಪಟ್ಟವನ್ನು ಕಟ್ಟಲಾಯಿತು. ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ನೀವು ಪ್ರಶ್ನೆ ಎಲ್ಲ ಬರ್ಕೊಂಡು ಕೂತ್ಕೊಂಡ್ಬಿಟ್ಟಿರ, ಪ್ರಶ್ನೆ ಸಂಖ್ಯೆ ಹಾಕಬೇಕು, ಉತ್ತರ ಅಷ್ಟೇ ಬರ್ಕೊಂತ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಪ್ರಶ್ನೆ ಬರೆದು ಸಮಯವನ್ನು ವೇಸ್ಟ್ ಮಾಡ್ಕೋಬೇಡ್ರಿ. ನಿಮ್ಮ ಶಾಲಾ ಪರೀಕ್ಷೆಗಳಲ್ಲಿ ಕೆಲವು ಸಲ ಪ್ರಶ್ನೆ ಬರೆದು ಉತ್ತರ ಬರೀರಿ ಅಂತ ಹೇಳಿರ್ತಾರೆ, ಆದರೆ ಇಲ್ಲಿ ಆನ್ಯಲ್ ಎಕ್ಸಾಮಲ್ಲಿ ಪ್ರಶ್ನೆಯನ್ನೇನಾರ ಬರೀತಾ ಕೂತ್ಕೊಂಡ್ರಿ ಅಂತಂದರೆ ನಿಮ್ಮ ಸಮಯ ಎಲ್ಲ ವೇಸ್ಟ್ ಆಗಿಬಿಡ್ತದೆ. ಹಾಗಾಗಿ ಬರೀ ಉತ್ತರವನ್ನು ಪ್ರಶ್ನೆ ಸಂಖ್ಯೆ ಹಾಕಬೇಕು, ಪ್ರಶ್ನೆ ಸಂಖ್ಯೆ ಇಲ್ಲದಲೇ ಬರೆಯೋಂಗಿಲ್ಲ ಉತ್ತರವನ್ನು. ಸೊ ನೆಕ್ಸ್ಟು, ಧರ್ಮಾಧಿಕಾರಣರು ವಟವೃಕ್ಷದ ಸಮೀಪ ಏಕೆ ಬಂದರು ಅಂತ ಇದೆ. ಸೊ ದುಷ್ಟಬುದ್ಧಿ ಮತ್ತು ಧರ್ಮಬುದ್ಧಿಯ ನಡುವಿನ ಜಗಳವನ್ನು ಪರಿಹರಿಸೋದಕ್ಕೆ ಅವರು ವೃಕ್ಷ ಸಾಕ್ಷಿಯನ್ನು ಕೇಳಲು ಧರ್ಮಾಧಿಕಾರಣರು ವಟವೃಕ್ಷದ ಸಮೀಪಕ್ಕೆ ಬಂದರು ಅಂತಕ್ಕಂಥದ್ದು ಉತ್ತರ. ಹಕ್ಕಿಯ ಕಣ್ಣುಗಳು ಯಾವುವು? ಸೂರ್ಯಚಂದ್ರರೇ ಹಕ್ಕಿಯ ಕಣ್ಣುಗಳು. ಈ ಪ್ರಶ್ನೆ ಅಂತೂ ಬಹಳಷ್ಟು ಸಲ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಸಹ ರಿಪೀಟ್ ಆಗಿದೆ. ನೆಕ್ಸ್ಟು, ದಿನಪಸುತ ಎಂದರೆ ಯಾರು? ದಿನಪಸುತ ಎಂದರೆ ಕರ್ಣ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಯಾರಿಗೆ ವಸಂತ ಮುಖ ತೋರಲಿಲ್ಲ? ಕಮ್ಮಾರನಿಗೆ, ಕುಂಬಾರನಿಗೆ, ನೇಕಾರನಿಗೆ, ಕೇರಿಯ ಮಾರನಿಗೆ ಮಾತ್ರ ವಸಂತ ಮುಖ ತೋರಲಿಲ್ಲ ಅಂತಕ್ಕಂಥದ್ದು ಉತ್ತರ. ನೆಕ್ಸ್ಟು, 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಸೊ 10 ಪ್ರಶ್ನೆಗಳಿದ್ದಾವೆ. ಸೊ ಈ 10 ಪ್ರಶ್ನೆಗಳಲ್ಲಿ ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು ಅಂತ ಇದೆ. ಸೊ ರಾಮನ ಸ್ವಾಗತಕ್ಕಾಗಿ ಶಬರಿಯು ಪ್ರತಿದಿನವೂ ಸವಿಯಾದ ಬಗೆ ಬಗೆಯ ಹಣ್ಣುಗಳನ್ನು, ಸುವಾಸನೆಯಿಂದ ಕೂಡಿದ ಹೂವುಗಳನ್ನು ಸಂಗ್ರಹಿಸಿ ವನಮಾಲೆಯನ್ನು ಸಿದ್ಧಪಡಿಸಿ ಮಧುಪರ್ಕವನ್ನು ಅಣಿಗಳಿಸಿ ಸಿದ್ಧತೆ ಮಾಡಿಕೊಂಡಿದ್ದಳು. ಇದು ಉತ್ತರ. ನೆಕ್ಸ್ಟು, ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದರು? ಡಾಕ್ಟರ್, ರೇಡಿಯೋ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಗ್ರೌಂಡಿನೊಳಗೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ, ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನು ಕಾಣಿಸುತ್ತಿಲ್ಲ ಎಂದು ವಿಮಾನದ ಪೈಲಟ್ ಹೇಳಿದನು. ಸೊ ನೆಕ್ಸ್ಟು, 20 ಪ್ರಶ್ನೆಯನ್ನು ನೋಡೋಣ. ಅರಸ ವೃಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು ಅಂತ ಇದೆ. ಸೊ 100,000 ದಿನಾರಗಳ ಬೆಲೆ ಬಾಳುವ ರತ್ನಗಂಬಳಿಗಳನ್ನು ಸುಕುಮಾರಸ್ವಾಮಿಯ ತಾಯಿಯು ಖರೀದಿಸಿದಳು. ಅವುಗಳನ್ನು 32 ತುಂಡುಗಳನ್ನಾಗಿ ಮಾಡಿ ಸೊಸೆಯಂದಿರಿಗೆ ಪಾದುಕೆಗಳಿಗೆ ಸಿಕ್ಕಿಸಿಕೊಳ್ಳಲು ಕೊಟ್ಟಳು. ಈ ಸಂಗತಿಯನ್ನು ತಿಳಿದು ಅರಸನು ಆಶ್ಚರ್ಯಪಟ್ಟನು. ಸೊ ಹಾಗಾಗಿ ಇದು ವೃಷಭಾಂಕ ಆಶ್ಚರ್ಯಗೊಳ್ಳೋದಕ್ಕೆ ಕಾರಣ. ದುಷ್ಟಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಏನು ಹೇಳಿದನು? ದುಷ್ಟಬುದ್ಧಿಯು ತನ್ನ ತಂದೆಯ ಕೈ ಹಿಡಿದು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ, ನಿನ್ನ ಒಂದು ಮಾತಿನಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಹಲವು ಕಾಲ ಹಸಿಯದೆ ಉಂಡು ಬಾಳುವಂತಹ ಸಂಪತ್ತನ್ನು ಗಳಿಸಬಹುದು. ನೀವು ಆ ಮರದ ಪಟರೆಯಲ್ಲಿ ಅಡಗಿದ್ದು ಧರ್ಮಬುದ್ಧಿಯೇ ಹೊನ್ನು ತೆಗೆದುಕೊಂಡು ಹೋದನೆಂದು ಹೇಳಿರಿ ಎಂದು ಹೇಳಿದನು.
ಹೊಸಗಾಲದ ಹಸು ಮಕ್ಕಳನ್ನು ಅಕ್ಕಿ ಹೇಗೆ ಹರಸಿದೆ ನೋಡಿ. ಹಸಿಗೆ ಅಕ್ಕಿಯು ಯುಗ ಯುಗಗಳ ಆಗುಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಭಾಗ್ಯಗಳಿಗೆ ಕಾರಣವಾಗಿದೆ. ಅಕ್ಕಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡದ ಜೀವಿಗಳಿಗೆ ಚೈತನ್ಯ ನೀಡಿ ಹೊಸಗಾಲದ ಹಸು ಮಕ್ಕಳನ್ನು ಹರಸುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿ ಬೇಂದ್ರೆ ಹೇಳಿದ್ದಾರೆ. ಹಲಗಲಿಗೆ ದಂಡು ಬರಲು ಕಾರಣವೇನು? ಹಲಗಲಿಯ ಬೇಡರಾದ ಪೂಜಾರಿ ಹನುಮ, ಬ್ಯಾಡರಬಾಲ, ರಾಮ, ಜಡಗ ಇವರುಗಳು ಬ್ರಿಟಿಷ್ ಸರ್ಕಾರ ಹೊರಡಿಸಿದ್ದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು. ಈ ದಂಗೆಯನ್ನು ಹತ್ತಿಕ್ಕಲು ಬಂದ ಕಾರಕುನನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದುರುಳಿಸಿದರು. ಇದರಿಂದ ಕೋಪಗೊಂಡ ಕುಂಪಿಣಿ ಸರ್ಕಾರದ ಅಧಿಕಾರಿಗಳು ಹಲಗಲಿಯ ಬೇಡರರ ದಂಗೆಯನ್ನು ಬಗ್ಗುಬಡಿಯಲು ದಂಡನ್ನು ಕರೆಯಿಸಿದರು. ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ನಿಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಿಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಿ ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಿ ಅನಂತರ ನೀವು ಎಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ನೀವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಿರಿ ಎಂಬ ತೃಪ್ತಿ ಇರುತ್ತದೆ ಎಂದು ವಿವೇಕಾನಂದರ ಅಭಿಪ್ರಾಯ ಆಗಿದೆ. ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಬರೆಯಿರಿ ಅಂತ ಇದೆ. ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಏನಪ್ಪಾ ಅಂದರೆ ಏಪ್ರಿಲ್ 13, 1919 ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು 2,000 ಮುಗ್ಧ ಹಿಂದೂ ಸಿಖ್ ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ ಎಂಬುದೇ ಈ ಒಂದು ಜಲಿಯನ್ ವಾಲಾಬಾಗ್ನಲ್ಲಿರುವಂತಹ ಒಂದು ಒಕ್ಕಣೆ ಆಗಿದೆ. ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗಿವೆ ಏಕೆ? ಸರಳ ಬದುಕು ಆದರ್ಶವಾಗಿದ್ದ ನೆಲದಲ್ಲಿ ಆಡಂಬರ, ರಂಗು, ನಾಟಕೀಯತೆ ಸೇರಿಕೊಂಡು ಬದುಕು ಲಗಾಮಿಲ್ಲದೆ ಓಟ ಕಿತ್ತಿದೆ. ಸಂಪ್ರದಾಯ ದೇವರ ನಂಬಿಕೆಗಳಿಗಿಂತ ಹಬ್ಬಗಳು ಖರೀದಿಯ ಸವಾಲು ಒಡ್ಡಿ ಮನೆ ಮನಗಳನ್ನು ಕಾಡುತ್ತಿವೆ. ಆಚರಣೆಯ ಶ್ರದ್ಧೆ ಮರೆಯಾಗಿ ಖರೀದಿ ವಿಜೃಂಭಿಸಿದೆ. ಅಷ್ಟೇಕೆ, ರಾತ್ರಿ ಹಗಲಾಗಿಸುವ ವಿದ್ಯುತ್ ದೀಪಾಲಂಕಾರದಲ್ಲಿ ಪರದೇಶಿ ಚೈನಾ ಬಲ್ಬ್ ಮೆರೆದಿದೆ. ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗಿವೆ. ಇದು ಕವಿ ಬರೆದಿರ್ತಕ್ಕಂಥದ್ದು. ಸೊ ನೆಕ್ಸ್ಟು ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಸೊ ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳು ಏನಪ್ಪ ಅಂದರೆ, ತಮಿಳು ಭಾಷೆಯ ದ್ರಾವಿಡರ ಭಾಷೆ ಎಂದರು. ಜಾತಿ ಲಿಂಗ ತಾರತಮ್ಯಗಳನ್ನು ವಿರೋಧಿಸಿ ಸಮಾನತೆಯ ಆಶಯವನ್ನು ಎತ್ತಿಹಿಡಿದರು. ಕೇರಳದ ವೈಕಂನಲ್ಲಿ ಅಸ್ಪೃಶ್ಯರ ದೇವಾಲಯದ ಪ್ರವೇಶದ ಹಕ್ಕಿನ ಹೋರಾಟದಲ್ಲಿ ಭಾಗವಹಿಸಿದ್ದರು. ಸೈದ್ಧಾಂತಿಕವಾಗಿ ರೂಪುಗೊಂಡಿದ್ದ ಬ್ರಾಹ್ಮಣೇತರ ಚಳುವಳಿಯನ್ನು ಪೆರಿಯಾರರು ಸಾಂಸ್ಕೃತಿಕ ಚಳುವಳಿಯಾಗಿ ಪರಿವರ್ತಿಸಿದರು. ಎಲ್ಲ ಬಗೆಯ ಶೋಷಣೆಗಳಿಂದ ಮುಕ್ತವಾಗಿ ಜಾತಿ ಲಿಂಗ ಅಸಮಾನತೆಗಳಿಂದ ಹೊರಬಂದು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಎನ್ನುವುದೇ ಅವರ ಬದುಕಿನ ಚಳುವಳಿಯ ಧ್ಯೇಯವಾಗಿತ್ತು. ಸೊ ಇದು ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳಾಗಿದೆ. ಸೊ ಇದರ ನಂತರ ವಿದ್ಯಾರ್ಥಿಗಳೇ, ಕವಿ ಕೃತಿ ಸಾಹಿತಿಗಳ ಕಾಲ ಸ್ಥಳ ಕಾಲ ಕೃತಿಯನ್ನು ಕೊಟ್ಟಿರ್ತಾರೆ. ಸೊ ನಿಮಗೆ ಚಿತ್ರವನ್ನು ಕೊಟ್ಟು ಸಹ ಕೊಡಬಹುದು, ಹೇಳಕ್ಕೆ ಬರಲ್ಲ, ಚಿತ್ರ ಕೊಟ್ಟು ಬರೀರಿ ಅಂತ. ಹೆಸರನ್ನು ಕೊಟ್ಟಿದ್ರೆ ಹೆಸರನ್ನು ಕೊಟ್ಟು ಬರೀಬೋದು. ವಿಕ್ರು ಗೋಕಾಕ ವಿನಾಯಕ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ವಿಕ್ರು ಗೋಕಾಕರವರು ಕ್ರಿಸ್ತಶಕ 1909 ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದರು. ಇವರು ಸಮುದ್ರ ಗೀತೆಗಳು, ಪಯಣ, ಉಗಮ, ಇಜ್ಜೋಡು, ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಅಟ್ಲೀಸ್ಟ್ ನಿಮಗೆ ಇದರಲ್ಲಿ ಒಂದು 2-3 ನೆನ್ಪಿಟ್ಕೋಬೇಕು ನೀವು. ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ ಇವನ್ನಾರ ನೆನ್ಪಿಟ್ಕೊಳ್ರಿ. ಇವರ ಸಾಹಿತ್ಯ ಸೇವೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿಗಳು, ಪುರಸ್ಕಾರಗಳು ಲಭಿಸಿವೆ. ಇಷ್ಟನ್ನು ಬರೆದ್ರೆ ನಿಮಗೆ ಇಲ್ಲಿ 3 ಅಂಕ ಇರ್ತದೆ. ಒಬ್ಬ ಹಳೆಗನ್ನಡ, ಒಬ್ಬ ಹೊಸಗನ್ನಡದ ಕವಿಯ ಬಗ್ಗೆ ಕೊಟ್ಟಿರ್ತಾರೆ. ಲಕ್ಷ್ಮೀಶನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನವನು. ಈತನ ಕಾಲ ಕ್ರಿಸ್ತಶಕ 1550. ಈತನಿಗೆ ಲಕ್ಷ್ಮೀರಮಣ, ಲಕ್ಷ್ಮೀಪತಿ ಎಂಬ ಹೆಸರುಗಳು ಇದ್ದು ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕಾವ್ಯವನ್ನು ರಚಿಸಿದ್ದಾನೆ. ಲಕ್ಷ್ಮೀ ಕವಿಗೆ ಉಪಮಾಲೋಲ, ಕರ್ನಾಟಕ ಕವಿಚೂತವನ, ಚೈತ್ರವ ಎಂಬ ಬಿರುದುಗಳು ಇದ್ದಾವೆ. ಇದು ಕವಿ ಪರಿಚಯವನ್ನು ಬರೀತಕ್ಕಂಥದ್ದು. ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ಕೆರೆ ಎಂ ಕಟ್ಟಿಸಿ ಇಲ್ಲಿ ಲಘು ಗುರು ಹಾಕಿದ್ದಾರೆ. ಸೊ ಇದನ್ನು ಹಾಕಿ ವಿಭಾಗ ಮಾಡಿದಾಗ 4-4-4-4 ಬಂದಿದೆ ಇಲ್ಲಿ. 4-4. ಸೊ ಹಾಗಾಗಿ ಇಲ್ಲಿ 4-4-4 ಬಂದಿರೋದ್ರಿಂದ ಇದನ್ನು ಮತ್ತೇವ ವಿಕ್ರೀಡಿತ ವೃತ್ತ ಅಂತಕ್ಕಂಥದ್ದನ್ನು ಇಲ್ಲಿ ನಿಯಮ ಬಂದಿರೋದು ಸಬರನಮಯ ಬಂದಿರೋದ್ರಿಂದ ಇದನ್ನು ಮತ್ತೇವ ವಿಕ್ರೀಡಿತ ವೃತ್ತ ಅಂತೇಳಿ ನಾವು ಇದನ್ನು ಗುಂಪು ಮಾಡ್ಬೋದು. ಇಲ್ಲಿ 4-4 ಬರಲ್ಲ, ಇಲ್ಲಿ 3-4-4 ಬಂದಮೇಲೆ ಮತ್ತೆ ಇಲ್ಲಿ 5 ಬಂತು, ಮತ್ತೆ 3 ಬಂತು, ಮತ್ತೆ ಇಲ್ಲಿ 6 ಬಂದಿದೆ. ಹಾಗಾಗಿ ಇದನ್ನು ನಾವು ಯಾವುದೇ ಛಂದಸ್ಸನ್ನು ಇಲ್ಲಿ ವಿಭಾಗ ಮಾಡಲಿಕ್ಕೆ ಬರ್ತಾ ಇಲ್ಲ. ಅದಕ್ಕಾಗಿ ಮತ್ತೇವ
ಸ್ವೀಕೃತ ವೃತ್ತವನ್ನು ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟು ಈ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಇದೆ. ನೀಚರಿಗೆ ಮಾಡಿದ ಉಪಕಾರವು ಆವಿಗೆ ಆಲೆರದಂತೆ ಅಂತೆ ಅಂತ ಇರೋದ್ರಿಂದ ಇದು ಉಪಮಾಲಂಕಾರ ಬರುತ್ತೆ. ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಉಪಮೇಯ ಯಾವುದಪ್ಪ ಅಂದರೆ ನೀಚರಿಗೆ ಮಾಡಿದ ಉಪಕಾರ, ಮೊದಲನೆಯದು ಉಪಮೇಯ. ಸೊ ಹಾವಿಗೆ ಹಾಲೆರೆಯುವುದು ಉಪಮಾನ ಆಗ್ತದೆ. ಉಪಮಾವಾಚಕ ಅಂತೆ. ಇಲ್ಲಿ ಸಮಾನ ಧರ್ಮ ಏನಿದೆಯಪ್ಪ ಅಂದರೆ ಲುಪ್ತ, ಪ್ರಯೋಜನವಿಲ್ಲ, ಎರಡು ವೇಸ್ಟ್ ಅಂತ ಅರ್ಥ. ನೀಚರಿಗೆ ಮಾಡಿದ ಉಪಕಾರನೂ ವೇಸ್ಟು, ಹಾವಿಗೆ ಹಾಲೆರೆಯೋದು ಸಹ ವೇಸ್ಟ್ ಅಂತ ಇದು. ಹಾಗಾಗಿ ಲುಪ್ತ ಅಂತ ಅಥವಾ ಪ್ರಯೋಜನವಿಲ್ಲ ಅಂತ ಬರಿತೀವಿ. ಇನ್ನು ಸಮನ್ವಯವನ್ನು ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಎರೆದ ಹಾಲಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರ. ಇಷ್ಟು ಬರೆದ್ರೆ ನಿಮಗೆ ಮೂರು ಅಂಕಗಳು ಸಿಗ್ತದೆ. ಇನ್ನು ಗಾದೆಯನ್ನು ವಿಸ್ತರಿಸೋದಕ್ಕೆ ಕೊಟ್ಟಿದ್ದಾರೆ. ಸೊ ಗಾದೆಯನ್ನು ವಿಸ್ತರಿಸೋದನ್ನು ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಇನ್ನೂ ಡೀಟೇಲಾಗಿ ತೋರಿಸಿದ್ದೀನಿ. ಇಲ್ಲಿ ಜಸ್ಟ್ ಈ ಗಾದೆಗಳಿಗೆ ಸಂಬಂಧಪಟ್ಟಂತಹ ವಿಷಯ ಮಾತ್ರ ಇದೆ. ಹಾಗಾಗಿ ಇದಂತೂ ಈ ಮೊದಲನೇ ಒಂದು ಎರಡು ಮೂರು ಸಾಲು ಮಾತ್ರ ಇಲ್ಲಿ ತನಕ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಇದಂತೂ ಕಾಮನ್ ಆಗಿ ಎಲ್ಲದಕ್ಕೂ ಬರಿಲೇಬೇಕು. ಹಾಗಾಗಿ ಇನ್ನು ಕೈ ಕೆಸರಾದರೆ ಬಾಯಿ ಮೊಸರು ಅಂತಕ್ಕಂಥದ್ದಕ್ಕೆ ನೀವು ಕಷ್ಟಪಟ್ಟು ಕೊಡಿದ್ರೆ ಯಾವ ರೀತಿ ದುಡಿಬೋದು, ಕುಳಿತು ತಿಂದರೆ ಕುಡಿಕೆವನ್ನು ಸಾಲದು, ನೋಡ್ರಿ ಇಂತಹ ಒಂದಷ್ಟು ನುಡಿಗಟ್ಟುಗಳನ್ನು ಉಪಯೋಗಿಸಿ ಕೂಡ ಏನು ಮಾಡ್ಬೋದು, ಬರೀಬೋದು. ಇದರ ಜೊತೆಗೆ ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಳಿದರೆ ಈ ರೀತಿ ಕೆಲಸದ ಬಗ್ಗೆ ಇರ್ತಕ್ಕಂಥದ್ದನ್ನು ನೀವು ಏನು ಮಾಡ್ಬೋದು, ಬರಿತಾ ಹೋಗ್ಬೋದು. ಕಾಯಕವೇ ಕೈಲಾಸ ಅಂತ ಹೇಳಿದರೆ ಒಂದಷ್ಟು ನುಡಿಗಟ್ಟುಗಳನ್ನು ಹಾಕಿ ಸೇರಿಸಿ ಇದನ್ನು ಬರೆದ್ರೆ ಭಾಳ ಒಳ್ಳೆಯದು. ಇನ್ನು ಹಾಳಾಗಬಲ್ಲವನು ಅರಸಾಗಬಲ್ಲ ಅಂತಕ್ಕಂಥದ್ದಿದೆ. ಸೊ ಇದರಲ್ಲೂ ಸಹ ನೀವು ಒಂದಷ್ಟು ನುಡಿಗಟ್ಟುಗಳನ್ನು ಈ ಕಾಯಕವೇ ಕೈಲಾಸ ಅನ್ನೋದನ್ನು ಇಲ್ಲಿ ಬಳಸ್ಬೋದು. ಜೊತೆಗೆ ಆಳಾಗಿ ಕೆಲಸ ಮಾಡ್ತಕ್ಕಂಥವನು ಅರಸನಾಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು, ಏನೆಲ್ಲ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು, ಯಾವುದೂ ಸಹ ಕೆಲಸ ಇದು ಕೀಳು ಇದು ಮೇಲು ಅಂತಕ್ಕಂಥದ್ದನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ಬರೆದು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು. ಇನ್ನು ಸಂದರ್ಭ ಸ್ವಾರಸ್ಯವನ್ನು ಕೊಟ್ಟಿದ್ದಾರೆ. ಸಂದರ್ಭ ಸ್ವಾರಸ್ಯ ತೋರಿಸ್ತಾ ಹೋಗ್ತೀನಿ, ಇವುಗಳನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ವಿದ್ಯಾರ್ಥಿಗಳಲ್ಲಿ ಪದ್ಯವನ್ನು ಪೂರ್ಣಗೊಳಿಸಲಿಕ್ಕೆ ಕೊಟ್ಟಿದ್ದಾರೆ. ಸೊ ಅದನ್ನು ಸಹ ನೀವು ನೋಡ್ಕೊಳ್ರಿ ಯಾವ ರೀತಿ ಪದ್ಯವನ್ನು ಪೂರ್ಣಗೊಳಿಸ್ಬೇಕು ಅಂತಕ್ಕಂಥದ್ದನ್ನು. ಸೊ ಯಾವುದೇ ತಪ್ಪುಗಳಿಲ್ಲದೆ ಎಲ್ಲ ಚಿಹ್ನೆಗಳನ್ನು ಸರಿಯಾಗಿ ಹಾಕಿದರೆ ಮಾತ್ರ ಇದಕ್ಕೆ ಪೂರ್ಣ ಅಂಕಗಳು, ನಾಲ್ಕು ಅಂಕಗಳು ನಿಮಗೆ ಸಿಗ್ತದೆ. ನೆಕ್ಸ್ಟ್ ಈ ಒಂದು ಪದ್ಯದ ಸಾರಾಂಶವನ್ನು ಕೊಟ್ಟಿದ್ದಾರೆ. ಸೊ ಈ ಸಾರಾಂಶವನ್ನು ಇಲ್ಲಿ ಹೇಗೆ ಬರೆಯೋದು ಅನ್ನೋದನ್ನು ನೋಡ್ರಿ. Thank you.
ಸೊ ಮುಂದಿನ ಪ್ರಶ್ನೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತಕ್ಕಂಥದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಅನ್ನೋದಕ್ಕೆ ಫುಲ್ ಡೀಟೇಲ್ ಉತ್ತರ ಇದೆ. ಸೊ ಇದನ್ನ ಒಂದಷ್ಟು ಒಂದು 8-10 ವಾಕ್ಯನ ನೀವು ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರೆ ಬರೀಬಹುದು. ಇಲ್ಲಿ ಅಥವಾ ಪ್ರಶ್ನೆ ಇದೆ, ವಿಶ್ವೇಶ್ವರಯ್ಯನವರು ಮೈಸೂರು ದಿವಾನರಾಗಿ ಸೇವೆ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಅಂತ, ಅದನ್ನು ಸಹ ನೀವು ನೋಡ್ಕೋಬಹುದು. ಸೊ ಮುಂದಿನ ಪ್ರಶ್ನೆ, ಹಸಿರು ಕವನದ ರೀತಿ ಎಲ್ಲೆಲ್ಲಿ ಹಸಿರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ ಅಂತ ಇದೆ. ಸೊ ಅದರದ್ದು ಸಹ ಉತ್ತರವನ್ನ ನೋಡ್ಕೊಳ್ತಾ ಹೋಗ್ರಿ. ಇದರ ಜೊತೆಗೆ ಒಂದು ಅಥವಾ ಪ್ರಶ್ನೆ ಕೂಡ ಇದೆ. ಕುವೆಂಪುರವರು ಹಸಿರಿನ ಸೌಂದರ್ಯಾನುಭವದಲ್ಲಿ ತನ್ಮಯತೆಯನ್ನೊಂದಿದ ರೀತಿಯನ್ನು ಬಣ್ಣಿಸಿ ಅಂತ ಇದೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಒಂದು ಗದ್ಯ ಭಾಗ ಇದೆ, ಅದನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. 2 ಅಂಕದ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಆ ಗದ್ಯ ಭಾಗದಲ್ಲಿ ಇದ್ದಂಗೆ ಬರಿಬೇಡ್ರಿ, ಕರೆಕ್ಟಾಗಿ ಸ್ವಲ್ಪ ಉತ್ತರವನ್ನು ಬರೆದ್ರೆ ಪೂರ್ಣ ಅಂಕ ಸಿಗ್ತದೆ ನಿಮಗೆ. ಇದು ಮೊದಲನೇ ಪ್ರಶ್ನೆ ಆದ್ಮೇಲೆ 2ನೇ ಪ್ರಶ್ನೆ ಇಲ್ಲಿದೆ. ನಿಮ್ಗೆ ಇಷ್ಟೊಂದು ಬರೀಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಒಂದು 2-3 ವಾಕ್ಯ ಆದ್ರೂ ಕಂಪ್ಲೀಟ್ ಆಗಿ ಬರೀಬೇಕು ಪೂರ್ಣ. ಸೊ ವಿದ್ಯಾರ್ಥಿಗಳಲ್ಲಿ ನಿಮಗೆ ಕೊಟ್ಟಿರುವಂತಹ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಅಂತ ಇದೆ. ಪತ್ರ ಲೇಖನ ಇಲ್ಲಿ ಯಾರ ಹೆಸರನ್ನ ಕೊಟ್ಟಿರ್ತಾರೋ ಅದೇ ಹೆಸರನ್ನೇ ಉಪಯೋಗಿಸ್ಕೊಂಡೇ ನೀವು ಪತ್ರ ಲೇಖನವನ್ನು ಬರೀಬೇಕಾಗ್ತದೆ. ಸೊ ಇಲ್ಲಿ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮ ವರದಿಯನ್ನು ಪ್ರಕಟಿಸುವಂತೆ ವಿಜಯವಾಣಿ ದಿನಪತ್ರಿಕೆಯ ಸಂಪಾದಕರಿಗೆ ಮನವಿ ಪತ್ರ ಕೇಳಿದರೆ, ಸೊ ಮನವಿ ಪತ್ರವನ್ನು ಬರೀತಕ್ಕಂತಹ ರೀತಿಯನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಇಂದ
ಅಭಿನವ ಶ್ರೀ ಶರಣ ಬಸವೇಶ್ವರ ಪ್ರೌಢಶಾಲೆ ಕಲಬುರಗಿ ಈಗ ಹೊಸದಾಗಿ ಬಂದಿರತಕ್ಕಂಥದ್ದು ದಿನಾಂಕವನ್ನು ಇಲ್ಲೇ ಬರೀಲಿಕ್ಕೆ ಸೂಚನೆಯನ್ನು ಮಾಡಿದ್ದಾರೆ. ಸೊ ದಿನಾಂಕವನ್ನು ಇಲ್ಲೇ ಬರೀಬೋದು. ಸೊ ದಿನಾಂಕ ನೀವು ಬರೀಲಿಕ್ಕೆ ಹೋಗ್ತಾ ಇರತಕ್ಕಂತಹ ದಿನಾಂಕ 25/3/2024, ಇಲ್ಲೇ ದಿನಾಂಕವನ್ನು ಬರೀಬೋದು. ಸೊ ಆ್ಯಕ್ಚುಲಿ ಕಲಬುರಗಿ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಲೈನಲ್ಲಿ ಬರೀರಿ, ಮೂರು ಲೈನ್ ಬರೋಂಗೆ ಹಿಂದವನ್ನು ಬರೀರಿ. ಸೊ ಗೆ ಸಂಪಾದಕರು ಇದನ್ನು ಸಹ ಕಲಬುರಗಿಯನ್ನು ಇಲ್ಲಿ ಕೆಳಗಡೆ ಬರೀರಿ. ಸೊ ಪೇಜ್ ಅಡ್ಜಸ್ಟ್ಮೆಂಟ್ಗೆ ಒಂದೇ ಪೇಜಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ನೀವು ಸಂಪಾದಕರು ಒಂದು ಸಾಲಿನಲ್ಲಿ ಬರಲಿ, ವಿಜಯವಾಣಿ ದಿನಪತ್ರಿಕೆ ಒಂದು ಸಾಲಿನಲ್ಲಿ ಬರಲಿ, ಕಲಬುರಗಿ ಒಂದು ಸಾಲಿನಲ್ಲಿ ಬರಲಿ, ಈ ಥರ ಲೆಟ್ರ್ ಬರಲಿ. ನೆಕ್ಸ್ಟ್ ಅದ್ರ ಕೆಳಗಡೆ ಮಾನ್ಯರೇ, ಆಮೇಲೆ ವಿಷಯ ಅದಕ್ಕೆ ಸ್ವಲ್ಪ ಅಂಡರ್ಲೈನ್ ಮಾಡಿರಿ. ಈ ವಿಷಯ ಅನ್ನೋದು ನಿಮಗೆ ಏನು ಇದನ್ನು ಕೊಟ್ಟಿರ್ತಾರೋ ಕ್ವಶನ್ ಅದರಲ್ಲೇ ಇರುತ್ತೆ ನೋಡಿರಿ. ಇಲ್ಲಿ ವಿಷಯ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮದ ವರದಿಯನ್ನು ಪ್ರಕಟಿಸುವ ಬಗ್ಗೆ ಅಂತೇಳಿ ಬರೆದ್ರೆ ಸಾಕಷ್ಟೇ. ಸೊ ಇದನ್ನು ವಿಷಯ ಆಗಿರ್ತದೆ. ಇನ್ನು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇದೆಲ್ಲದೂ ಸಹ ಬರೀಲೇಬೇಕು. ನೀವೆಲ್ಲಿ ನಿಮ್ಮ ಶಾಲೆ ಎಲ್ಲಿದೆ, ಯಾವ ದಿನಾಂಕದಂದು ಈ ಒಂದು ಕಾರ್ಯಕ್ರಮ ನಡೀತು, ಯಾರು ಭಾಗವಹಿಸಿದ್ರು, ಅತಿಥಿಗಳು ಯಾರಾಗಿದ್ದರು, ಅಧ್ಯಕ್ಷರು ಯಾರಾಗಿದ್ದರು, ಭಾಷಣ ಯಾರು ಮಾಡಿದರು, ಡ್ಯಾನ್ಸ್ ಯಾರು ಮಾಡಿದರು, ಸೊ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲವನ್ನೂ ಸಹ ಬರೆದು ಆನಂತರ ಈ ಒಂದು ಇದನ್ನು ವಿಷಯವನ್ನು ನಿಮ್ಮ ಒಂದು ದಿನಪತ್ರಿಕೆಯಲ್ಲಿ ಪ್ರಕಟಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಅಂತ ಬರೆದ್ಬಿಟ್ಟು ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಛಾಯಾಚಿತ್ರವನ್ನು ಇದರೊಂದಿಗೆ ಲಗಸಿದೆ, ಫೋಟೋ ಕೂಡ ಇದ್ರ ಜೊತೆಗೆ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಈ ಧನ್ಯವಾದಗಳೊಂದಿಗೆ ಅಂತಕ್ಕಂಥದ್ದೇನಿದೆಯಲ್ಲ ಇದು ಇಲ್ಲಿ ಸೆಂಟ್ರಿಗೆ ಬರಲಿ, ಸೆಂಟ್ರಿಗೆ ಹಾಕ್ರಿ. ಸೊ ಇನ್ನು ತಮ್ಮ ವಿಶ್ವಾಸಿ ಅಭಿನವ್ ಅಂತಕ್ಕಂಥದ್ದು. ಸೊ ಹೊಸ ಫಾರ್ಮೆಟಲ್ಲಿ ಧನ್ಯವಾದಗಳೊಂದಿಗೆ ವಿಶ್ವಾಸಿ ಎಲ್ಲ ಇಲ್ಲೇ ಬರೀಬಹುದು ಅಂತ ಇದೆ. ಸೊ ಈಗ ನಿಮಗೆ ನೀವು ಕಲ್ತಿರ್ತಕ್ಕಂತಹ ಒಂದು ವಿಧಾನದಲ್ಲಿ ಬರೀರಿ, ಏನು ಚೇಂಜಸ್ಸನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ. ಸೊ ನೆಕ್ಸ್ಟು, ಸೊ ತಂದೆ ತಾಯಿಗಳಿಗೆ ಅಥವಾ ಸ್ನೇಹಿತರಿಗೆ ಪತ್ರವನ್ನು ಬರೀತಕ್ಕಂಥದ್ದು ಇನ್ಫಾರ್ಮಲ್ ಲೆಟರ್ ಏನಿದೆಯಲ್ಲ, ನಿಮ್ಮನ್ನು ಬಸವ ಕಲ್ಯಾಣದ ಸರ್ಕಾರಿ ಪ್ರೌಢಶಾಲೆ ಪ್ರವೀಣ ಎಂದು ಭಾವಿಸಿಕೊಂಡು ಧಾರವಾಡದ ಕಲ್ಯಾಣ ನಗರದಲ್ಲಿ ವಾಸವಾಗಿರುವ ತಾಯಿ ಶ್ರೀದೇವಿಯರಿಗೆ ವಿದ್ಯಾಭ್ಯಾಸದ ಪ್ರಗತಿಯನ್ನು ವಿವರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ತಾಯಿಯವರಿಗೆ ಬರೀಬೇಕಾದ್ರೆ ಮಾತೃಶ್ರೀ ಅಂತಕ್ಕಂತಹ ಒಂದು ಇದನ್ನು ನೀವು ಬಳಸಬೇಕು, ಜೊತೆಗೆ ಆಶೀರ್ವಾದಗಳು ಇವೆಲ್ಲ ಪತ್ರದ ಒಕ್ಕಣೆಗಳು ಭಾಳ ಇಂಪಾರ್ಟೆಂಟು. ಮಾತೃಶ್ರೀ ಬರೀಬೇಕು, ಆಶೀರ್ವಾದಗಳು ಅಂತ ಬರೀಬೇಕು. ಸೊ ಇವೆಲ್ಲವನ್ನು ಸಹ ಬರೀಲೇಬೇಕು. ಇಲ್ಲಿ ಇನ್ನು ಡೇಟು ಒಂದು ದಿನ ಇದನ್ನು ಅಡ್ರೆಸ್ಸನ್ನು ನೀವು ಈ ಅಡ್ರೆಸ್ಸನ್ನು ಇಲ್ಲಿ ಕೂಡ ಬರೀಬೋದು, ಈ ಕಡೆ ಕೂಡ ಅಡ್ರೆಸ್ಸು ಮತ್ತು ಇದನ್ನು ಬರೀಬೋದು. ದಿನಾಂಕ ಇಲ್ಲೇ ಇರಲಿ, ಅಡ್ರೆಸ್ ಬರೆದಾದ್ಮೇಲೆ ಇಲ್ಲೇ ಕೂಡ ದಿನಾಂಕವನ್ನು ಸಹ ಬರೀಬೋದು, ಎಲ್ಲ ಹೊಸ ಫಾರ್ಮೆಟ್ಗಳು ಚೇಂಜಸ್ ಆಗಿದ್ದಾವೆ. ಸೊ ಈಗ ಇನ್ನು ಮಾಮೂಲಿ ನೀವೇನು ವಿಷಯವನ್ನು ನಾವು ಆರೋಗ್ಯವಾಗಿದ್ದೇನೆ, ನಿಮ್ಮ ಕ್ಷೇಮ ಸಮಾಚಾರಗಳಿಗೆ ಪತ್ರ ಬರೀರಿ, ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇದೆ, ಓದ್ಕೋತಾ ಇದ್ದೀನಿ ನಾನು, ಇದೆಲ್ಲ ಡೀಟೇಲ್ಸನ್ನು ಇಲ್ಲಿ ಏನು ಕೊಟ್ಟಿರ್ತಾರೋ ಅದರ ಬಗ್ಗೆ ಡೀಟೇಲ್ಸನ್ನು ಬರೆದ್ಬಿಟ್ಟು, ಸೊ ಇಲ್ಲಿ ನಿಮ್ಮ ಪ್ರೀತಿಯ ಮಗ ಅಂತ ಬರೆದ್ಬಿಟ್ಟು ಇಲ್ಲಿ ಯಾರ ಹೆಸರನ್ನು ಕೊಟ್ಟಿರ್ತಾರೋ ಅವರ ಹೆಸರನ್ನೇ ಹಾಕಿ ನಿಮ್ಮ ಹೆಸರನ್ನು ಹಾಕ್ಬೇಡ್ರಿ. ಸೊ ಇನ್ನು ಇದರಲ್ಲಿ ಗೆ ಅಡ್ರೆಸ್ಸು ಯಾರಿಗೆ ಬರಿತಾ ಇದ್ದೀರಿ, ತಾಯಿಯವರ ಅಡ್ರೆಸ್ಸನ್ನು ಇಲ್ಲಿ ಯಾರಿಗೆ ಬರಿತಾ ಇದ್ದೀರಿ ಅನ್ನೋದು ಅಡ್ರೆಸ್ಸನ್ನು ಬರೀರಿ. ಇದು ಅಡ್ರೆಸ್ ಕಂಪ್ಲೀಟ್ ಆಯಿತು ಅಂದರೆ ಇದು ಇಲ್ಲಿಗೆ ಈ ಪತ್ರಲೇಖನದ ಇದು ಮುಗಿದಂಗೆ. ಸೊ ಈ ರೀತಿ ಎರಡು ಪತ್ರಲೇಖನಗಳನ್ನು ಇಲ್ಲಿ ತೋರಿಸಿದ್ದೇವೆ, ಅದನ್ನು ಪ್ರಾಕ್ಟೀಸ್ ಮಾಡಿರಿ ನೀವು. ಸೊ ನೆಕ್ಸ್ಟು, ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಕೇಳಿದರೆ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅಂತಕ್ಕಂಥದ್ರ ಬಗ್ಗೆ ಪ್ರಬಂಧ ಕೇಳಿದರೆ, ನಾನು ಈ ಹಿಂದೆ ಪ್ರಬಂಧದಲ್ಲಿ ನಿಮಗೆ ಇದು ಪೀಠಿಕೆ ಪ್ರಸ್ತಾವನೆ ಉಪಸಂಹಾರ ಹಂತ ಹಂತಗಳನ್ನು ಯಾವ ರೀತಿ ಬರೀಬೇಕು ಅಂತಕ್ಕಂಥದ್ದು ಹಿಂದಿನ ವಿಡಿಯೋದಲ್ಲಿ ಪೂರ್ಣ ಡೀಟೇಲ್ಸ್ ಆಗಿ ಕೊಟ್ಟಿದ್ದೀನಿ. ಇಲ್ಲಿ ವಿಷಯವನ್ನು ಮಾತ್ರ ಇರ್ತಕ್ಕಂಥದ್ದು ಇದು. ಸೊ ವಿಷಯವನ್ನು ನೋಡ್ಕೊಳ್ರಿ, ಯಾವ್ಯಾವ ರೀತಿ ವಿಷಯಗಳನ್ನು ಬರೀಬೇಕು, ಇದು ಪ್ರಸ್ತಾವನೆ ಒಳಗಡೆ ಬರೀತಕ್ಕಂತಹದ್ದು, ಪ್ರಸ್ತಾವನೆ ಅಥವಾ ಬೆಳವಣಿಗೆ ಅಂತ ಕೂಡ ನೀವು ಇದನ್ನು ಬರ್ಕೋಬೋದು. ಈ ಹಂತವನ್ನು ಅದನ್ನು ಬರೆದು ಆದಮೇಲೆ ಲಾಸ್ಟಿಗೆ ಉಪಸಂಹಾರ ಬರೆದು ಎಂಡ್ ಮಾಡಬೇಕು. ಮೂರು ಹಂತಗಳಿರಲಿ, ಪೀಠಿಕೆ ಪ್ರಸ್ತಾವನೆ ಅಥವಾ ಬೆಳವಣಿಗೆ ಉಪಸಂಹಾರ, ಮೂರು ಹಂತಗಳನ್ನು ಉಪಯೋಗಿಸಿ ಬರೀಬೇಕು. ಇಲ್ಲಿ ಡೀಟೇಲ್ಸ್ ಮಾತ್ರ ಇದೆ. ಇನ್ನು ಸ್ವಚ್ಛ ಭಾರತ್ ಅಭಿಯಾನ ಇದರ ಬಗ್ಗೆಯೂ ಸಹ ಡೀಟೇಲ್ಸ್ ಇದೆ. ಪೀಠಿಕೆ ಉಪಸಂಹಾರವನ್ನು ನೀವು ಬರ್ಕೋಬೇಕಷ್ಟೆ. ಸೊ ಇದು ಪ್ರಬಂಧವನ್ನು ಬರೀತಕ್ಕಂಥದ್ದಾಯಿತು. ಸೊ ಇದಿಷ್ಟು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆಯಲ್ಲ ಇದಕ್ಕೆ ಉತ್ತರವನ್ನು ನೀಡಿರ್ತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ಇದರ ಜೊತೆಗೆ ನಿಮಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಹ ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ 3 ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದೆ, ಇದರ ಜೊತೆಗೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಪ್ರಾಕ್ಟೀಸ್ಗೋಸ್ಕರ ಇದ್ರ ಜೊತೆಗೆ ನಾನು ನಿಮಗೆ ನೀಡ್ತಾ ಇದ್ದೀನಿ, ಅದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಬನ್ನಿ ನೋಡ್ತಾ ಹೋಗೋಣ ಆ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತೇಳಿ. 10ನೇ ತರಗತಿಯ ಇದು ಪ್ರಥಮ ಭಾಷೆಯ ಪ್ರಶ್ನೆ ಪತ್ರಿಕೆ.
ಇದು ಈ ಪ್ರಶ್ನೆಗಳನ್ನು ನೀವು ಆನ್ಸರ್ ಮಾಡಬೇಕು. ನಾನಿಲ್ಲಿ ಆನ್ಸರ್ ಮಾಡೋದಿಲ್ಲ. ಈಗ ಒಂದು ಪ್ರಶ್ನೆ ಪತ್ರಿಕೆಗೆ ಆನ್ಸರನ್ನು ಮಾಡಿ ನಿಮಗೆ ಕೊಟ್ಟಿದ್ದೇನೆ. ಸೊ ಈ ಪ್ರಶ್ನೆ ಪತ್ರಿಕೆಗೆ ನೀವು ಉತ್ತರವನ್ನು ಬರಿತಾ ಹೋಗ್ರಿ. ವಿಡಿಯೋವನ್ನು ಪಾಸ್ ಮಾಡಿಕೊಂಡು ನೋಡ್ಕೊಳ್ತಾ ಉತ್ತರವನ್ನು ಬರೆದು ಪ್ರಾಕ್ಟೀಸನ್ನು ಮಾಡಿರಿ. ಮುಂದಿನ ಒಂದು ಸಮಯ ಇದ್ದರೆ, ನಾಳೆ ಸಾಧ್ಯವಾದರೆ ಇದಕ್ಕೆ ಉತ್ತರಗಳನ್ನು ಕಳಿಸ್ತೀನಿ. ಇಲ್ಲಾಂದರೆ ನೀವು ಉತ್ತರಗಳನ್ನು ಕಂಡಿಡ್ಕೊಂಡು ಪ್ರಾಕ್ಟೀಸನ್ನು ಮಾಡಿರಿ. ನೋಡ್ತಾ ಹೋಗೋಣ ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತೇಳಿ. ನೀವು ಇದಕ್ಕೆ ಉತ್ತರವನ್ನು ಬರೀರಿ. ಪ್ರಶ್ನೆ ಪತ್ರಿಕೆಗಳು ಇನ್ನೂ ಸಹ ಇದ್ದಾವೆ. ಸೊ ಆದರೆ ನಿಮಗೆ ಈಗ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಲಿಕ್ಕೆ ಕೊಟ್ಟಿದ್ದೇನೆ. ಮತ್ತೊಂದು ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಬರೆದು ನಾನು ನಿಮಗೆ ಇನ್ನೊಂದು ವಿಡಿಯೋವನ್ನು ನಾಳೆ ನಿಮಗೆ ಕಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋವನ್ನು ಪ್ರಾಕ್ಟೀಸ್ ಮಾಡಿರಿ. ಜೊತೆಗೆ ವಿದ್ಯಾರ್ಥಿಗಳೇ, ನಾನು ವಿಡಿಯೋ ಇದರಲ್ಲಿ ಮೊದಲೇ ಹೇಳಿದ್ದೀನಿ, ಒಂದು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋವನ್ನು ನಿಮಗೋಸ್ಕರ ಇವತ್ತು ಮಧ್ಯಾಹ್ನ ನಾನು ಬಿಡುಗಡೆಗೊಳಿಸ್ತಾ ಇದ್ದೀನಿ. ಆ ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ ನಿಮಗೆ ಪರೀಕ್ಷೆಗೆ ಬರ್ತಕ್ಕಂತಹ ಕಂಪಲ್ಸರಿ ಎಲ್ಲ ಪ್ರಶ್ನೆಗಳು ಸಹ ಇದ್ದೇ ಇರ್ತವೆ. ಅದರಲ್ಲೇ ನೀವು ಓದ್ಕೊಂಡ್ರೆ ಖಂಡಿತವಾಗಿ ಅದರಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನೇ ಕೊಡ್ತಕ್ಕಂತಹದ್ದು ಜಾಸ್ತಿ ಇರ್ತದೆ. ಅದನ್ನು ಬಿಟ್ಟು ಯಾವುದೇ ಪ್ರಶ್ನೆಗಳು ಬಂದಿಲ್ಲ, ಬರೋದು ಸಹ ಇಲ್ಲ. ಆದರೆ ಸ್ವಲ್ಪ ಹೆಚ್ಚಿನ ಡೀಟೇಲ್ಸ್ ಆಗಿರ್ತದೆ. ಅದೆಲ್ಲದನ್ನು ಕಲ್ತ್ರಿ, ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ಸಹ ನೀವು ತಪ್ಪಿಲ್ಲದಂತೆ ಉತ್ತರವನ್ನು ಬರೀತೀರಾ ಅಂತ ಹೇಳ್ತಾ
ಟೆಸ್ಟ್ ಬುಕ್ನಲ್ಲಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲದೂ ಸಹ ಆ ವಿಡಿಯೋದಲ್ಲಿ ಲಭ್ಯವಾಗಿರ್ತದೆ. ಲೆಟರ್ ರೈಟಿಂಗು, ಪ್ರಬಂಧ ಬರೀತಕ್ಕಂಥದ್ದು, ಛಂದಸ್ಸು, ಅಲಂಕಾರ, ಸಂಧಿಗಳು, ಸಮಾಸಗಳು, ಪ್ರತಿಯೊಂದೂ ಸಹ ಡೀಟೈಲ್ ಆಗಿ ಇರ್ತಕ್ಕಂತಹ ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ನಿಮಗೋಸ್ಕರ ಬಿಡುಗಡೆ ಮಾಡ್ತಾ ಇದ್ದೀನಿ. ಸೊ ಅದನ್ನು ತಪ್ಪದೆ ನೋಡ್ರಿ ಅಂತ ಹೇಳ್ತಾ, ಸೊ ಈಗ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಪರೀಕ್ಷೆ ಮುಗಿದ ನಂತರ ತಕ್ಷಣ ನಿಮಗೆ ಆದಷ್ಟು ಬೇಗ ವಿತಿನ್ ಶಾರ್ಟ್ ಪೀರಿಯಡಲ್ಲಿ ನಿಮಗೆ ಕೀ ಆನ್ಸರ್ಗಳನ್ನು ಕೂಡ ಸೋಮವಾರ ಅಪ್ಲೋಡ್ ಮಾಡ್ತೇವೆ. ಹಾಗಾಗಿ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ಟೂಡೆಂಟ್ಸ್.